ಚಾರು, ನೀನ್ ಸಿನಿಮಾಗಳನ್ನ ಚೆನ್ನಾಗ್ ನೋಡ್ತೀಯ ಅನ್ಕೋತೀನಿ. ಏನ್ ಅನ್ಕೊಂಡಿದ್ಯಾ, ಈ ಮನೇಲಿ ಒಬ್ಬ ರಾಕಿಂಗ್ ಸ್ಟಾರ್ ಯಶ್ ಮತ್ತೆ ರಾಧಿಕಾ ಇದಾರೆ ಗೊತ್ತಾ? ಹೌದಾ, ಯಾರು? ಇನ್ಯಾರು, ನಿನ್ ಕಣ್ಮುಂದೆ ನಿಂತಿದೀವಲ್ಲ ನಾನು ಮತ್ತೆ ಸೀನು ಮಾವ. ಚಾರು, ಏನಿದೆಲ್ಲ ಮಾವ? ಇದ್ರಲ್ಲಿ ತಪ್ಪೇನಿದೆ? ನಾವಿಬ್ರು ಗಂಡ ಹೆಂಡತಿ ಆಗೋರಲ್ವಾ, ಫೋಟೋನ ಹೇಗ್ ಬೇಕಾದ್ರೂ ತೆಗಿಸ್ಕೋಬಹುದು. ಆದ್ಯಾ, ಫೋಟೋನ್ ಚೆನ್ನಾಗಿ ತೆಗಿತಿದ್ಯಾ ತಾನೆ? ಫೋಟೋಲಿ ಯಾವ ಮಿಸ್ಟೇಕು ಆಗ್ಬಾರ್ದು, ಅದ್ಭುತವಾಗಿರ್ಬೇಕು. ಇನ್ನೊಂದು, ಫೋಟೋ ಹೇಗ್ ಬರ್ತಾ ಇದೆ? ಚೆನ್ನಾಗೇ ಬರ್ತಿದೆ, ಆದ್ರೆ ನಿಮ್ ಡ್ರಮ್ಮು ಮಾವನ್ ಮುಖದಲ್ಲಿ ಸ್ಮೈಲೇ ಇಲ್ಲ. ಅಯ್ಯಯ್ಯೋ, ಹೌದಾ ಮಾವ? ಸ್ವಲ್ಪ ನಗು ಮಾವ, ಇದೇ ಫೋಟೋನ ನಮ್ ಮದ್ವೆಲಿ ದೊಡ್ಡ ಬ್ಯಾನರ್ ಮಾಡ್ಸ್ ಹಾಕೋಣ. ಮಾವ, ನನ್ ಭುಜದ ಮೇಲೆ ಕೈ ಹಾಕು. ಹಾಕು, ಫೋಟೋ ಸೂಪರ್ ಆಗಿ ಬರ್ಬೇಕು. ಆದ್ಯಾ ತಗಿ. ನಾಳೆ ದಿನ ನಮ್ ಮಕ್ಕಳಿಗೆ ಇದೇ ಫೋಟೋನೇ ತೋರಿಸ್ಬೇಕು. ತಗಿ ಆದ್ಯಾ. ನಿನ್ನ ಆನಂದನ ನಾನು ಯಾಕೆ ಬೇಡ ಅಲ್ಲಿ, ನೀನ್ ಹೇಗ್ ಬೇಕಾದ್ರೂ ತೆಗಿಸ್ಕೋ. ಕೋತಿ ಕೈಲ್ ಮಾಣಿಕ್ಯ ಕೊಟ್ಟಂಗೆ ನಾನು ಈ ಚಾರು ಕೈಲಿ ಸಿಕ್ಕಾಕೊಂಡಿದ್ದೀನಿ. ಆಟಾಡ್ತಾವಳೆ, ನಿನಗಿದೆಲ್ಲ ತಮಾಷೆ ಅನ್ಸುತ್ತಾ? ಮಾಡ್ತೀನಿ ನಿನಗೆ. ಮಾವ, ಸ್ವಲ್ಪ ಆ ಕಡೆ ತಿರ್ಗು, ನೀನ್ ಬೆನ್ನಿಗೆ ಹೊರ್ಕೊಂಡು ಒಂದ್ ಫೋಟೋ ತೆಗಿಸ್ಕೊಳ್ಳೋಣ. ತಿರ್ಗು 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 ಡ್ರಮ್ಮು, ತಿರ್ಗು 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 ತಿರ್ಗು. ಚಾರು ಸಾಕು, ಫೋಟೋಗಳೆಲ್ಲ ಸಾಕು, ಇನ್ ಎಷ್ಟು ಫೋಟೋ ಬೇಕು? ಇಲ್ಲ ಮಾವ, ಇನ್ನೂ ಬೇಕು. ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ಒಂದ್ 25-50 ಫೋಟೋ ತೆಗಿಸ್ಕೊಂಡ್ರೆ ಅದ್ರಲ್ಲಿ ಒಂದ್ 5 ಅವರು ಚೂಸ್ ಮಾಡ್ಕೊಳ್ಳೋಣ. 5 ಫೋಟೋ ತೆಗಿಸ್ಕೊಂಡ್ರೆ ಅದ್ರಲ್ಲಿ ಹೇಗ್ ಸೆಲೆಕ್ಟ್ ಮಾಡೋದು? ಅದಕ್ಕೆ ಇವಾಗ 50 ಫೋಟೋ ತಗೋಬೇಕಾ? ಮತ್ತೇನ್ ಅನ್ಕೊಂಡಿದ್ಯಾ ಮಾವ, ನಮ್ ಜೋಡಿ ಬಗ್ಗೆ ಎಲ್ರು ಮಾತಾಡ್ಬೇಕು. ಚೆನ್ನಾಗಿದೆ ಜೋಡಿ, ಕಲರ್ಫುಲ್ ಆಗಿ ಕಾಣ್ತಿದ್ದೀರಾ. ಪೋಸ್ ಕೊಡಿ, ಪೋಸ್ ಕೊಡಿ. ಮಾಡ್ತೀನಿ ಇರು, ನಿನಗೆ ಫೋಟೋಗೆ ಪೋಸ್ ಬೇಕಾ? ನಿನಗೆ ಇವಾಗ ನಾನು ತೋರಿಸೋ ಫೋಟೋಗೆ ನೀನ್ ಪೋಸ್ ಕೊಡಬೇಕು, ಹಂಗ್ ಮಾಡ್ತೀನಿ ನಾನು. ಆದ್ಯಾ ನೀ ತಗಿ. ಯಾಕೆ ನಿಲ್ಲಿಸ್ದೆ ಆದ್ಯಾ? ಫೋಟೋ ತಗಿ. ಏನ್ ಮಾಡ್ತಿದ್ಯ ನೀನು? ನಾನೇನ್ ಮಾಡ್ತಿದ್ದೀನಿ, ನನ್ ಮಾವನಿಗೆ ಮುತ್ ಕೊಡ್ತಾ ಇದ್ದೀನಿ, ಅದ್ರಲ್ಲಿ ತಪ್ಪು? ನನ್ ಗಂಡ ಆಗೋನ್ ಜೊತೆ ನಾನು ಹೇಗ್ ಬೇಕಾದ್ರೂ ಫೋಟೋ ತೆಗಿಸ್ಕೋತೀನಿ, ನಿನಗೇನು? ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ನಿನಗೆ? ಬುದ್ಧಿ ಇದೆಯಾ ಅಂದ್ರೆ ಏನೇ? ಇಷ್ಟೊತ್ತು ಫೋಟೋ ತೆಗಿತೀನಿ ಅಂತ ಹೇಳಿ ಈಗ ಯಾಕೆ ಬೈತಾ ಇದೀಯ? ಬೈಬೇಕಾ ಸಾಯಿಸ್ಬೇಕಾ? ಏನ್ ಮಾವ ಆದ್ಯ ಬೈತಾ ಇದ್ದಾಳೆ? ನನಗೇನ್ ಗೊತ್ತು ಚಾರು, ನಾನ್ ನಿನ್ ಪಕ್ಕನೇ ನಿಂತಿಲ್ವಾ, ಅದಕ್ಕೆ ಅವಳಿಗೆ ಕೋಪ ಬಂದಿರ್ಬಹುದೇನೋ. ಪಕ್ಕ ನಿಂತ್ಕೊಳ್ಳೋದಲ್ಲ, ಮುತ್ತು ಕೊಡ್ತೀನಿ ನಿನಗೇನೆ. ತುಂಬಾ ಓವರ್ ಆಗಾಡ್ತಿದ್ಯಾ, ಸಾಯಿಸ್ಬಿಡ್ತೀನಿ ನಿನ್ನ.
ಸಾಯಿಸ್ಬಿಡ್ತಾಳಂತೆ ನೋಡು. ನಿನಗೆ ಫೋಟೋ ತೆಗಿಯಕ್ ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ಹತ್ರನು ರಾಜಲಕ್ಷ್ಮಿ ಹತ್ರನು ತಗಿಸ್ಕೋತೀನಿ. ಅಷ್ಟು ಬಿಟ್ಟು ಜಾಸ್ತಿ ಮಾತಾಡ್ಬೇಡ, ಮರ್ಯಾದೆ ಇರಲ್ಲ, ಹೇಳ್ತಾ ಇದ್ದೀನಿ. ನೀನ್ ಕರಿ ಚಾರು, ಕರಿ. ನಿಜ ಏನಂತ ಎಲ್ರಿಗೂ ಗೊತ್ತಾಗ್ಬೇಕು. ಕರಿ. ಏನ್ ಗೊತ್ತಾಗ್ಬೇಕು? ಜಾಸ್ತಿ ಮಾತಾಡ್ತಾ ಇದೀಯಾ? ಯಾಕೆ ಓವರ್ ಆಗಿ ಆಡ್ತಿದ್ಯಾ? ನನ್ ಮಾವನ್ ಮೈ ಮೇಲೆ ಬರ್ತೀಯಾ? ಫೋಟೋ ತೆಗಿಯಕ್ ಇಷ್ಟ ಇಲ್ಲ ಅಂದ್ರೆ ಇಲ್ಲಿಂದ ತೊಲಗ್ತಾ ಇರೋ, ತೊಲಗೋ. ಛೇ, ಹೋಗಿ. ನಾನ್ ಸೀನು ಮಾವನ್ ಜೊತೆ ಫೋಟೋ ತೆಗಿಸ್ಕೊತಾ ಇದ್ರೆ ಉರ್ಕೋತಾಳೇನೋ ಅಂತ ಅನ್ಕೋತಾ ಇದ್ದೆ. ಆದ್ರೀಗ ಸೀನು ಮಾವ ಅಷ್ಟೇ ಅಲ್ಲ, ಇವಳು ಅವನ್ನ ಲವ್ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದ್ದಾಳೆ. ಇವಳು ಅವನಿಗೆ ಬೀಳಲ್ಲ ಅಂತ ಅನ್ಕೊಂಡಿದ್ದೆ. ಯಾಕೋ ಬಿದ್ದಿದ್ದಾಳೆ ಅಂತ ಅನಿಸ್ತಾ ಇದೆ. ಈಗ ನಾನು ಏನ್ ಮಾಡ್ಲಿ? ಸೀನು ಪ್ರಪೋಸ್ ಮಾಡ್ಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಿದ್ದಾನೆ. ಹೇಗ್ ತಡೆಯೋದು? ಅವನಿಗೆ ಅರ್ಥ ಆಗೋ ಹಾಗೆ ಹೇಗ್ ಹೇಳೋದು? ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇದೆಯಾ? ಆ ಫೋಟೋ ಏನು? ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ನನಗ್ ಬೇಕಾಗಿರೋದು ಅದೇ ಅಲ್ವಾ ಅಧ್ಯಾ? ಇವಾಗ ಈ ಫೋಟೋ ನೋಡಿ, ನಾವಿಬ್ರು ಪ್ರೀತಿಸ್ತಾ ಇದೀವಿ ಅಂತ ಈ ಮನೇಲಿ ಎಲ್ರಿಗೂ ಗೊತ್ತಾಗ್ಬೇಕು. ಒಂದ್ ಹುಡುಗಿಗೆ ಇಷ್ಟ ಇಲ್ದೆ ಹೀಗೆಲ್ಲ ಮಾಡೋದು ತಪ್ಪು ಸೀನು. ನಾನಂದ್ರೆ ನಿನ್ಗೆ ಇಷ್ಟ ಅಧ್ಯಾ, ಆದ್ರೆ ನೀನ್ ಹೇಳ್ಕೊತಾ ಇಲ್ಲ, ನೀನ್ ಹೇಳಿ ಅನ್ನೋದೇ ನನ್ನ ಆಸೆ. ನಿನಗೇನಾದ್ರೂ ಹುಚ್ಚ? ನನಗಿದೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಿದ್ರು, ಮತ್ತೆ ಇಷ್ಟ ಅಂತಿದ್ಯಲ್ಲ. ಆದ್ರೂ ನಾವಿಬ್ರು ಸೇರಿ ಯಾವತ್ತು ಫೋಟೋ ತಗೊಂಡಿಲ್ಲ ಅಲ್ವಾ? ಈ ಫೋಟೋ ಹೇಗ್ ಬಂತು? ಹ, ಮೊದ್ಲ ಫೋಟೋ ಕೊಡು. ನಾನೇ ಎಡಿಟ್ ಮಾಡಿದೆ. ನಮ್ ಪ್ರೀತಿ ಗೆಲ್ಬೇಕು ಅಂದ್ರೆ ಈ ತರ ನಾನು ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ತೀನಿ ಅಧ್ಯಾ. ನೋಡು, ಇದನ್ನೆಲ್ಲ ತೋರಿಸಿದ್ರೆ ನಿನ್ ಪ್ರೀತಿ ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ಯೋ ಏನೋ. ಆಮೇಲೆ ಏನಾಗುತ್ತೆ ಅಂತ ನೀನ್ ಯೋಚನೆನೂ ಮಾಡಕ್ಕಾಗಲ್ಲ. ನಾವಿಬ್ರು ಒಟ್ಟಿಗೆ ಬದುಕೋದು ನನ್ನ ಆಸೆ ಆದ್ಯ. ನಮ್ ಮದ್ವೆ ನಡೆದ್ರೆ ಸಾಕು, ಎಲ್ಲ ಮರ್ತ ಹೋಗಿ ನಾವಿಬ್ರು ಒಂದಾಗ್ತೀವಿ. ಆಗ ಈ ಫೋಟೋನ ನಮ್ ಮದ್ವೆ ಆಲ್ಬಮ್ ಅಲ್ಲಿ ಆಡ್ ಮಾಡೋಣ. ನಿನಗೆ ತುಂಬಾನೇ ಹುಚ್ಚಿಡ್ದಿದೆ ಅನ್ಸುತ್ತೆ. ಮೊದ್ಲ ಫೋಟೋ ಕೊಡು. ನೋಡದ್ಯಾಧ್ಯಾ, ಈಗ ನನ್ ಮೇಲೆ ಬಿದ್ದಿದ್ಯಾ, ಆದಷ್ಟು ಬೇಗ ನನ್ ಪ್ರೀತಿಲೂ ಬೀಳ್ತೀಯಾ. ಬಾಯ್ ಮುಚ್ಚು. ಏನಾಯ್ತು? ಫೋಟೋ ಯಾಕೆ ಅರ್ಧ ಹಾಕ್ತಿದ್ಯಾ? ಅದ್ಯಾ ಹರಿದೆ ಇನ್ನೇನ್ ಮಾಡ್ಬೇಕು? ಕಷ್ಟದಲ್ಲಿರೋ ಹೆಣ್ಮಗುನ ಹೀಗ್ ಹಿಂದೆ ಬಿದ್ದು ಪ್ರೀತಿಸು ಅಂತ ಯಾರು ಕೇಳಲ್ಲ. ನಿನಗೆ ಏನ್ ಮಾಡ್ತಿದ್ಯಾ? ಹ, ಕೆಲ್ಸ ಕಾರ್ಯನೆಲ್ಲ ಬಿಟ್ಟು ಪ್ರೀತಿಸು ಪ್ರೀತಿಸು ಅಂತ ಹಿಂಸೆ ಕೊಡ್ತಿದ್ಯಾ? ಅದ್ಯಾ, ಪ್ರೀತಿಸೋದೇನ್ ತಪ್ಪಲ್ಲ ತಾನೆ? ಹೌದು, ಪ್ರೀತಿಸೋದು ತಪ್ಪಲ್ಲ. ಆದ್ರೆ ಆ ಹುಡುಗಿಗೆ ಇಷ್ಟ ಇಲ್ಲ ಅಂದ್ರೆ ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕು. ಆದ್ರೆ ನೀನು ಸೈಕೋ ತರ ಹಿಂದೆ ಬಿದ್ದಿದ್ಯಾ, ನನಗೆ ತೊಂದರೆ ಕೊಡ್ತಿದ್ಯಾ. ಇನ್ನೊಂದ್ಸಲ ಈ ಫೋಟೋ ತೋರಿಸ್ತೀನಿ, ನನ್ ಪ್ರೀತಿನ ಹೇಳ್ಬಿಡ್ತೀನಿ, ನಾನೇನು ಅಂತ ನಿರೂಪಿಸ್ತೀನಿ ಅಂತ ಹೇಳಿದ್ರೆ ನಾನು ಯೋಚನೆನು ಮಾಡಲ್ಲ. ಆ ಕ್ಷಣನೇ ನಾನು ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಅದ್ಯಾ, ಹಂಗೆಲ್ಲ ಮಾತಾಡ್ಬೇಡ ನೀನು. ನೋಡು ಸೀನು, ನಾನು ಎಲ್ಲ ಹುಡುಗಿರ ಹಾಗಲ್ಲ. ನೀನ್ ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಳ್ಳೋದಕ್ಕೆ. ಅರ್ಥ ಆಯ್ತಾ? ಹಲೋ ಅಮ್ಮ. ಹಲೋ ಚಾರು, ಚೆನ್ನಾಗಿದ್ಯಾ? ಹಬ್ಬ ಚೆನ್ನಾಗಾಯ್ತಾ? ಏನ್ ಹಬ್ಬ, ಏನ್ ಚೆನ್ನಾಗಿರೋದಮ್ಮ? ನನ್ಗಿಲ್ಲಿ ಮೈ ಉರಿದು ಹೋಗ್ತಾ ಇದೆ. ಯಾಕೆ, ಏನಾಯ್ತು? ಕೋಪದಲ್ಲಿದ್ಯಾ?
ಅಳಿಯಂದ್ರೇನಾದ್ರೂ ಬೈದ್ರ? ಬರೀ ಬೈದಿದ್ದಿದ್ರೆ ಪ್ರೀತಿಯಿಂದ ಬೈತಿದ್ದಾನೆ ಅಂತ ಸಂತೋಷ ಪಡ್ತಾ ಇದ್ದೆ. ಆದ್ರೆ ನನಗ್ ಬೈದಿದ್ದು ಮಾವ ಅಲ್ಲ. ಮತ್ ಯಾರ್ ಬೈದ್ರಮ್ಮ? ಇನ್ಯಾರು? ಆದ್ಯನೆ ಬೈದಿದ್ದು. ಹಾ, ಏನು ನನ್ ಮಗಳನ್ನ ಆದ್ಯ ಬೈದ್ಲ? ಬಾಯಿಗ್ ಬಂದಾಗ ಬೈದ್ಲು. ನೀನೇನಾದ್ರೂ ಅಂದ್ಯಾ ಮಾವನ್ ಜೊತೆ ಫೋಟೋ ತೆಗೆಸ್ಕೊಳ್ಳೋ ತಪ್ಪ ಅಮ್ಮ? ಖಂಡಿತವಾಗ್ಲೂ ತಪ್ಪಲ್ಲ. ನೀವಿಬ್ರು ಗಂಡ ಹೆಂಡತಿ ಆಗೋರಲ್ವಾ? ಹೌದ್ ತಾನೆ. ನಾವಿಬ್ರು ಫೋಟೋ ತೆಗೆಸ್ಕೋಬೇಕಾದ್ರೆ ನಾವಿಬ್ರು ಜೋಡಿ ಚೆನ್ನಾಗಿದೆ ಅಂತ ತಡ್ಕೊಳಕ್ ಆಗದೆ ಆದ್ಯ ಬೈದ್ಲು ಅಮ್ಮ. ನೀನ್ ಕೇಳಿಸ್ಕೊಂಡ್ ಸುಮ್ನಿದ್ಯಾ? ನೀನೇನು ಹೇಳಿಲ್ವಾ? ಪಕ್ಕದಲ್ಲೇ ಮಾವ ನಿಂತಿದ್ದ. ಕ್ಯಾರೆಕ್ಟರ್ ಬಗ್ಗೆ ಏನಾದ್ರೂ ಅನ್ಕೋತಾನೆ ಅನ್ಕೊಂಡು ಏನು ಹೇಳಿಲ್ಲ. ಇಲ್ದೇ ಇದ್ರೆ ನನ್ ಪವರ್ ಏನು ಅಂತ ತೋರಿಸ್ತಾ ಇದ್ದೆ. ಆದ್ರೂ ಅವಳು ಯಾಕೆ ಬೈಬೇಕು? ಅಳಿಯಂದ್ರೆ ಅವಳನ್ ಪ್ರೀತಿಸ್ತಿದ್ದಾರೆ ಹೊರತು ಅವಳು ಅಳಿಯಂದ್ರನ್ ಪ್ರೀತಿಸ್ತಿಲ್ಲ ಅಂತ ನೀನೇ ಹೇಳಿದ್ದಲ್ವಾ? ನಾನು ಇಷ್ಟಿನ ಹಾಗೆ ಅನ್ಕೊಂಡಿದ್ದೆ ಅಮ್ಮ. ಆದ್ರೆ ಅವಳ ಮನ್ಸಲ್ಲು ಪ್ರೀತಿ ಇದೆ ಅಂತ ಈಗ ತಾನೇ ಅರ್ಥ ಆಯ್ತು. ಇಲ್ಲಾಂದಿದ್ರೆ ನನ್ ಮಾವನ್ ಜೊತೆ ಫೋಟೋ ತೆಗೆಸ್ಕೊಳ್ಳೋದ್ ನೋಡಿ ಅವಳೇ ಕುರ್ಕುತ್ತಾ ಇದ್ಲು ಹೇಳು. ಇವಾಗ ಅಪ್ಪನ ಜೊತೆ ಯಾರಾದ್ರೂ ಪ್ರೀತಿಯಿಂದ ಇದ್ರೆ ನೀನೇನ್ ಮಾಡ್ತೀಯ? ಸಾಯಿಸ್ಬಿಡ್ತೀನಿ. ಹ್ಮ್, ನನಗೂ ಹಾಗೆ ಅನಿಸ್ತು. ಇದೆಲ್ಲ ನೋಡ್ತಾ ಇದ್ರೆ ಸೀನಮಾವ ನನ್ನ ಮದ್ವೆ ಆಗ್ತಾನೋ ಇಲ್ವೋ ಅಂತ ಭಯ ಆಗ್ತಿದೆ ಅಮ್ಮ. ಆದ್ರೂ ನಿನಗೇನ್ ಹೇಳದ್ನೆ, ಆದ್ಯ ಪ್ರೀತಿನ ಬಯಲ್ ಮಾಡಿ ಅವಳನ್ನ ಹೊರಗಡೆ ಕಳಿಸು ಅಂತ ಹೇಳಿದ್ದೆ ತಾನೆ. ನೀನದನ್ ಮಾಡ್ದನೆ ಫೋಟೋ ತಗೊಳ್ತಾ ಕೂತಿದ್ಯಾ? ನೀನ್ ಹೀಗೆ ಬಿಟ್ರೆ ಅವರಿಬ್ರು ಇನ್ನೂ ಹತ್ರ ಆಗೋಗ್ತಾರೆ. ಏನ್ ಮಾಡಿದ್ರು ವರ್ಕೌಟ್ ಆಗ್ತಾ ಇಲ್ಲ ಅಮ್ಮ. ನನಗ್ ಮಗಳಾಗ್ ಹುಟ್ಟಿ ಕೈಲ ಆಗದೆ ಇರೋರ್ ತರ ಮಾತಾಡಿದ್ರೆ ನಾನೇನೆ ಮಾಡ್ಬೇಕು? ನೀನಲ್ಲಿ ಸೀನು ಗೆಲ್ಬೇಕು ಅಂತಲ್ವಾ ನಾವ್ ನಿನ್ನ ಅಲ್ಲಿ ಬಿಟ್ಟಿದ್ದು? ನೀನ್ ಹೋಗಿ ಇಷ್ಟು ದಿನ ಏನು ಮಾಡಕ್ ಆಗ್ಲಿಲ್ಲ. ನಿಮ್ಮತ್ತೆ ಸಪೋರ್ಟ್ ಇದೆ, ನಿಮ್ ಚಿಕ್ಕಮ್ಮನ ಸಪೋರ್ಟ್ ಕೂಡ ಇದೆ. ಕನಿಷ್ಠ ಅವ್ರ ಸಹಾಯದಿಂದನಾದ್ರೂ ಏನಾದ್ರೂ ಮಾಡ್ಬೋದಲ್ವಾ? ಆದ್ರೆ ಇಷ್ಟು ದಿನ ಅವಳಿಗೂ ಪ್ರೀತಿ ಇದೆ ಅಂತ ಗೊತ್ತಿರ್ಲಿಲ್ಲ ಅಮ್ಮ. ಇವಾಗ ಅರ್ಥ ಆಗಿದೆ ಟೂ ಸೈಡ್ ಲವ್ ಅಂತ. ಈಗ ನನ್ ಪವರ್ ಒನ್ ಸೈಡ್ ಅಲ್ಲ, ಟೂ ಸೈಡ್. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅದು ಅದು ನನ್ ಮಗಳಂದ್ರೆ ಇನ್ಮೇಲಿಂದ ಅವಳು ಅಯ್ಯೋ ದೇವ್ರೆ ಇಲ್ ಒಂದ್ ಕ್ಷಣ ಕೂಡ ಇರೋದಿಲ್ಲ ಅಂತ ಗಂಟು ಮೂಟೆ ಕಟ್ಕೊಂಡು ಹೊರಟೋಗ್ತೀನಿ ಅಂತ ಹೊರಟೋಗ್ಬೇಕು. ಹೌದಮ್ಮ, ಇಷ್ಟು ದಿನ ಟೈಮ್ ನೋಡ್ಕೊಂಡು ಪೆಟ್ಕೊಡ್ಬೇಕು ಅಂತ ಕಾಯ್ತಾ ಇದ್ದೆ. ಇನ್ನು ತಡ ಮಾಡಿದ್ರೆ ನನ್ ಮದ್ವೆನೆ ನಿಲ್ಲಿಸ್ಬಿಡ್ತಾಳೆ ಅಷ್ಟೇ. ಅವಳ ಇಲ್ಲಿಂದ ಆಚೆ ಕಳಿಸ್ತೀನಿ. ಅವಳ ಗಂಟು ಮೂಟೆ ಕಟ್ಕೊಂಡು ಇಲ್ಲಿಂದ ಆಚೆ ತೊಲಗು ಹಾಗೆ ಮಾಡ್ತೀನಿ. ನಾನೇನಾದ್ರೂ ಹಾಗೆ ಮಾಡ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಚಾರುನೇ ಅಲ್ಲ. ಇವಾಗ ಇವಾಗ ನನ್ ಮಗಳು ಅನ್ಸ್ಕೊಂಡೆ ಬಂಗಾರ. ಆಲ್ ದಿ ಬೆಸ್ಟ್ ಚಾರು. ಆದ್ಯ ನನಗೆ ಬೈತ್ಯ ಅಲ್ವಾ? ನಿನ್ ಮಾಡ್ತೀನಿ ಇರು. ಪಾಯಸ ಚೆನ್ನಾಗಿದೆಯಲ್ಲ? ದೊಡ್ಡಮ್ಮ ಪಾಯಸ ತುಂಬಾ ಚೆನ್ನಾಗಿದೆ, ಇನ್ನ ಸ್ವಲ್ಪ ಹಾಕಿ. ತಂಗಮ್ಮ ಅದೇ ಕೈಯಲ್ಲಿ ನನಗೂ ಕೂಡ ಸ್ವಲ್ಪ ಪಾಯಸ. ನನ್ನ ಹೆಂಡತಿನ ಕಳೆದ್ರೆ ಕೊಡ್ತಾ ಇಲ್ಲ. ಏನು ಅಂದ್ರೆ ಅವನಿನ್ನ ಚಿಕ್ಕ ಹುಡ್ಗ, ಸ್ವಲ್ಪ ಜಾಸ್ತಿ ತಿಂತಾನೆ. ನೀವೇನ್ರಿ ಚಿಕ್ಕ ಹುಡ್ಗನ್ ತರ ಮತ್ತೆ ಮತ್ತೆ ಕೇಳ್ತಾ ಇದ್ದೀರಾ? ಅದ್ ಹಾಗಲ್ಲ ಪದ್ಮ, ನಮ್ ತಂಗಿ ಕೈ ಅಡುಗೆ ಅಂದ್ರೆ ಅಮೃತ ತರ ಇರುತ್ತೆ. ಅದಕ್ಕೆ ಮತ್ತೆ ಕೇಳ್ದೆ. ನೀನು ಹಾಕಲ್ಲ, ಯಾರಿಗೆ ಹಾಕೋಕು ಬಿಡಲ್ಲ. ಅಮೃತ ಅಲ್ಲಪ್ಪ, ಅತ್ತೆ ಮನ್ಸು ಎಷ್ಟು ಚೆನ್ನಾಗಿದೆಯೋ ಈ ಪಾಯಸನು ಅಷ್ಟೇ ಚೆನ್ನಾಗಿದೆ. ಹೌದೌದು, ಪಾಯಸ ತುಂಬಾ ಚೆನ್ನಾಗಿದೆ. ನನ್ಗೂ ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅನಿಸ್ತಿದೆ. ನನ್ಗೂ ಕೂಡ ಸ್ವಲ್ಪ ಹಾಕಿ ಅಕ್ಕ. ಯಾವತ್ತಾದ್ರೂ ಅತ್ತಿಗೆ ತರ ಅಡಿಗೆ ಮಾಡೋಣ ಅಂತ ಅನ್ಕೊಂಡಿದ್ಯಾ? ಯಾವಾಗ ನೋಡಿದ್ರು ತಿನ್ನೋದು ಯೋಚನೆ. ಇವಾಗ ನನ್ ಬಗ್ಗೆ ಏನಕ್ಕೆ, ನಿಮಗ್ ತಿನ್ಬೇಕು ಅನ್ಸಿದ್ರೆ ತಿನ್ನಿ. ನಿಮ್ಗ ಅಷ್ಟು ಬೇಕು ಅಂದ್ರೆ ಅಡಿಗೆ ಏನೋ ನೀವೇ ಕಲ್ತ್ಕೊಳ್ಳಿ. ಏನ್ ಶಿವರಾಜು, ನೀನ್ ಅಡಿಗೆ ಮಾಡೋ ಕಲಿತೀಯಾ? ಕಲ್ತ್ರೆ ಸೀರೆ ಉಡೋದನ್ನ ಕಲ್ತ್ಕೋ. ನಿನ್ ಸೀರೆಲ್ ಹೇಗಿರುತ್ತೆ ಅಂತ ನೋಡಕ್ ಆಸೆ ಆಗ್ತಿದೆ ನಂಗೆ. ಏನಿಲ್ಲ ಭಾವನರೇ. ಭಾವನವ್ರೆ, ನನ್ ತಮ್ಮ ಅಡಿಗೆನ
ಇದಕ್ಕಿಂತ ತುಂಬಾ ಚೆನ್ನಾಗಿ ಮಾಡ್ತಾನೆ. ಅವನ್ ಚಿಕ್ಕವನಾಗಿದ್ದಾಗ ಅಮ್ಮ ಅಡಿಗೆ ಮಾಡ್ತಿದ್ರೆ ಜೊತೆಯಲ್ಲಿದ್ದು ಕಲ್ತಿದ್ದಾನೆ. ಹೌದಾ ಚಿಕ್ಕಪ್ಪ? ಮತ್ತೆ ಇಷ್ಟು ದಿನ ನಮ್ಮ ಹತ್ರ ಹೇಳಲೇ ಇಲ್ಲ, ಆದಷ್ಟು ಬೇಗ ನಮಗೂ ಮಾಡಿಕೊಡ್ಬೇಕು ಆಯ್ತಾ? ಬೇಡಮ್ಮ. ಇಲ್ಲ ಚಿಕ್ಕಪ್ಪ, ನೀವು ಮಾಡಿಕೊಡ್ಬೇಕು. ಚಿಕ್ಕಮ್ಮ ನೀವು ಕೇಳಿ. ಹ್ಮ್ ಹೌದು ರೀ, ಮಾಡ್ರಿ. ಹೌದು ಮಾವ, ನೀವು ಮಾಡಲೇಬೇಕು. ಹ್ಮ್ ಮಾಡಲೇಬೇಕು. ಹೌದು ಚಿಕ್ಕಪ್ಪ, ಮಾಡಬೇಕು. ಮಾಡ್ತೀನಿ ಅಂತ ಒಪ್ಕೋ ಶಿವ. ನಿನ್ ಕೈ ಅಡಿಗೆನ ತಿಂದು ತುಂಬಾ ದಿನ ಆಗೋಗಿದೆ. ಸರಿ ಅಣ್ಣ. ಈ ಪಾಯಸಕ್ಕೆ ತುಪ್ಪ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರತ್ತೆ. ಸರಿ ತರ್ತೀನಿ ರೀ, ನೀವು ಬಡಿಸಿ, ನಾನು ಹೋಗಿ ತಗೊಂಡು ಬರ್ತೀನಿ. ಗಂಡ ಹೆಂಡತಿ ಒಬ್ರು ತಿಂದು ಬಿಟ್ಟಿರೋ ಎಲೆಯಲ್ಲಿ ಇನ್ನೊಬ್ರು ತಿನ್ಬೇಕು ಅಂತಾರೆ. ಮದುವೆ ಆದ್ಮೇಲೆ ತಿಂತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈಗ ತಿನ್ನೋ ಅವಕಾಶ ಸಿಕ್ಕಿದೆ, ಈಗಲೇ ಎಲೆನ ಬದಲಾಯಿಸ್ತೀನಿ. ಮಾವ, ಎಲ್ಲರ ಮುಂದೆನೆ ಎಲೆ ಬದಲಾಯಿಸ್ತಾ ಇದೀಯ. ಈ ವಿಷಯನ ಎಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡಬೇಕು. ಹೇಳಿದ್ರೆ ಎಲ್ಲರೂ ನಿನಗ್ ಬೈತಾರೆ, ಆದ್ರೆ ನಾನು ಬಯಸ್ಬೇಕು ಅಂತ ಇರೋದು ನಿನ್ನನ್ನಲ್ಲ, ಆದ್ಯಾನ. ಅವಳು ಬಂದ್ಮೇಲೆ ಎಲೆನ್ ಗುರ್ತು ಹಿಡಿದು ಬದಲಾಯಿಸ್ತಾಳಲ್ಲ, ಅವಾಗ ಮಾಡ್ತೀನಿ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಆ ಅಧ್ಯಾಯಿಂದ ಈ ಮನೇಲಿ ದೊಡ್ಡ ಭೂಕಂಪ ಆಗುತ್ತೆ ಅಂತ ಅನಿಸ್ತಾ ಇದೆ. ನಿನಗೆ ಯಾಕೆ ಹಾಗೆ ಅನಿಸ್ತಾ ಇದೆ? ನನ್ ಬಲ್ಗಣ್ ಹೊಡ್ಕೋತಾ ಇದೆ ಅತ್ತೆ, ಅದಕ್ಕೆ ಹೀಗೆಲ್ಲ ಅನಿಸ್ತಾ ಇದೆ. ಭೂಕಂಪನೂ ಇಲ್ಲ, ಎಂಥದ್ದು ಇಲ್ಲ, ತಿನ್ನು ತಿನ್ನು. ದೊಡಮ್ಮ ಇನ್ನ ಸ್ವಲ್ಪ ಪಾಯಸ ಹಾಕ್ತೀರಾ? ಅಯ್ಯೋ ಆಗೋಯ್ತಲ್ಲ ಬಿಟ್ಟು, ತಗೊಳ್ಳಿ. ಇದೇನಿದು, ನನ್ನ ನೆಲೆಯಲ್ಲಿ ಪಾಯಸ ಇರ್ಬೇಕಿತ್ತಲ್ವಾ, ಏನಾಯ್ತು? ಡ್ರಮ್ಮು, ಎಲ್ಲೇನೇ ಬದಲಾಯಿಸಿದ್ಯಾ? ನೀನ್ ಯಾಕೋ ಅತಿಯಾಗಿ ಆಡ್ತಿದ್ಯಾ? ಅಲ್ನೋಡಿ, ಆ ಅಧ್ಯಾ ಎಲೆ ಬದಲಾಯಿಸ್ತಾ ಇದ್ದಾಳೆ. ಆದ್ಯಾ, ಏನ ನೀನ್ ಮಾಡ್ತಾರೋ ಕೆಲ್ಸ? ನಾನೇನ್ ಮಾಡ್ದೆ? ಬಾಯ್ ಮುಚ್ಚು. ನೀನ್ ಹೆಣ್ಣು ಹುಡುಗಿನೇನಾ? ಸ್ವಲ್ಪನೂ ಸಂಸ್ಕಾರನೇ ಇಲ್ವಾ ನಿನ್ಗೆ? ಪದ್ಮಾ, ಯಾಕೇನಾಯ್ತು? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಆದ್ಯ ನಿಂಗೆ ಯಾಕೆ ಬೈತಾ ಇದೀಯಾ? ನೀನ್ ಸುಮ್ನೆ ಇರೋ ಅತ್ಗೆ, ನಿನ್ಗೇನು ಗೊತ್ತಿಲ್ಲ. ಇವಳು ಮಾಮೂಲಿ ಹುಡುಗಿ ಅಲ್ಲ, ದೊಡ್ಡ ಮಿಟುಗ್ಲಾಡಿ. ಸಾಕು ಪದ್ಮಾ.
ಪ್ರಿಯ ನನ್ನ ತಂಗಿ ಮಗಳು, ಅಂದ್ರೆ ನನ್ನ ಮಗಳಿದ್ದ ಹಾಗೆ. ನೀನು ಆದ್ಯನಿಗೆ ಬೈದ್ರೆ ನನ್ನನ್ನು ಬೈದ ಹಾಗೆ ಅರ್ಥ. ನೀನು ಯಾಕೆ ಬೈತಿದೀಯ ಅನ್ನೋದನ್ನು ಮೊದಲು ಹೇಳು. ಸೀನು ಎಲೆನ ಬದಲಾಯಿಸ್ಕೊಂಡು ಅದ್ರಲ್ಲಿ ಅವಳು ತಿಂತಾ ಇದ್ದಾಳೆ.